ವೆಲ್ಕಮ್ ಬ್ಯಾಕ್. ಯುದ್ಧ ಗೆದ್ದ ಉತ್ಸಾಹ, ವೀರ ಯೋಧರ ಶೌರ್ಯ, ಪಾಕಿಸ್ತಾನ ಗಡಗಡ, ಭಾರತದ ಮಹಾಜಯ, ಮಾತೃಭೂಮಿಯ ಹೆಮ್ಮೆ. ಕಾರ್ಗಿಲ್ ವಿಜಯೋತ್ಸವ, ಇದು ವಿಜಯ ದಿವಸ. ಕಾರ್ಗಿಲ್ ವಿಜಯ್ ದಿವಸ. ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಆಪರೇಷನ್ ವಿಜಯ್ ಹೆಸರಲ್ಲಿ ವಿಜಯ ಸಾಧಿಸಿದ ದಿನ ಜುಲೈ 26. 1999 ಈ ದಿನ 60 ದಿನಗಳ ಹೋರಾಟದ ನಂತರ ಭಾರತ ಗೆದ್ದಂತ ದಿನ. ಈ ದಿನ ಕಾರ್ಗಿಲ್ ಯುದ್ಧದ ಹೀರೋಗಳನ್ನ ದೇಶದೆಲ್ಲೆಡೆ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇಂಥ ಹೀರೋಗಳಿಗೆ ನ್ಯೂಸ್ 18 ಸಲಾಂ. ಜುಲೈ 26 1999 ಆಪರೇಷನ್ ವಿಜಯ್ ಸಕ್ಸಸ್. ಕಾರ್ಗಿಲ್ ಯುದ್ಧ ಗೆದ್ದ ಭಾರತ. ದ ಮಿಡ್ ನೈಟ್ ಆಫ್ August 14, 1947 ಸಿಂಬಲೈಸ್ ದ ರೀಬರ್ತ್ ಆಫ್ ಅ ನೇಷನ್ ಆಫ್ಟರ್ ದ ಸ್ಲಂಬರ್ ಆಫ್ ಸೆಂಚುರೀಸ್ ಅಂಡ್ ಅ ಲಾಂಗ್ ಸ್ಟ್ರಗಲ್ ಫಾರ್ ಸೆಲ್ಫ್ ಡಿಟರ್ಮಿನೇಷನ್. 1947 August 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಭಾರತದಿಂದ ಪಾಕಿಸ್ತಾನ ಬೇರ್ಪಟ್ಟ ದಿನದಿಂದ ಈ ಕ್ಷಣದವರೆಗೂ ಪಾಕಿಸ್ತಾನ ಯುದ್ಧೋನ್ಮಾದದಲ್ಲಿದೆ. ಕ್ಷುಲ್ಲಕ ಕಾರಣಗಳಿಗೆ ಭಾರತೀಯರ ರಕ್ತದ ಹಪಹಪಿಯಲ್ಲಿದೆ. ಭಾರತದ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂದು ಗೊತ್ತಿದ್ದರೂ ವಾಮ ಮಾರ್ಗಗಳ ಮೂಲಕ ಭಾರತವನ್ನ ಪಾಕಿಸ್ತಾನ ಕೆಣಕುತ್ತಲೇ ಬಂದಿದೆ. ಪ್ರತಿ ಬಾರಿ ಕಾಲು ಮುರಿದುಕೊಂಡು ಹಿಂತಿರುಗುತ್ತಿದೆ. 1999 ಮೇ, ಜೂನ್, ಜುಲೈ ತಿಂಗಳಲ್ಲಿ ಆಗಿದ್ದು ಅದೇ. ಪಾಕಿಸ್ತಾನದ ವಿರುದ್ಧ ಸತತವಾಗಿ ಯುದ್ಧ ಮಾಡಿದ ಭಾರತ ವಿಜಯ ಪತಾಕೆ ಹಾರಿಸಿತು. ಭಾರತದ ಆಪರೇಷನ್ ವಿಜಯ್ ಯಶಸ್ವಿಯಾದ ದಿನವೇ ಜುಲೈ 26. ಪಾಕಿಸ್ತಾನದ ಸೈನಿಕರು ಅಕ್ರಮವಾಗಿ ಕಾಶ್ಮೀರದ ಕಾರ್ಗಿಲ್ ಸೇರಿದಂತೆ ಬಹುತೇಕ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆಯ ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದರು. ಪಾಕ್ ಸೈನಿಕರು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದ ಕಾರ್ಗಿಲ್ನ ಮತ್ತೆ ತನ್ನ ವಶಕ್ಕೆ ಪಡೆಯಲು ಭಾರತ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆ ನಡೆಸಿ ಜುಲೈ 26 ಯಶಸ್ವಿಯಾಯಿತು. ಈ ಯುದ್ಧದಲ್ಲಿ ಭಾರತದ 600 ಹೆಚ್ಚು ಯೋಧರು ಹುತಾತ್ಮರಾದರು. 1200 ಹೆಚ್ಚು ಜನ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.